ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ಜಮೀರ್ ಅಹಮದ್ಗೆ ಸಚಿವರಾಗುವ ಭಾಗ್ಯ ಸಿಗುತ್ತಾ ಇದೆ. ಚುನಾವಣೆಗೆ ಮುನ್ನ ಹಾವು ಮುಂಗಸಿ ತರಹ ಕಿತ್ತಾಡ್ತಾ ಇದ್ದವರು ಈಗ ಒಂದೇ ಕಡೆ ಕೆಲಸ ಮಾಡಬೇಕು. ಎಚ್ ಡಿ ಕೆ ಸರ್ಕಾರದಲ್ಲಿ ಸಚಿವರಾಗ್ತಾ ಇರೋದು ದೈವೇಚ್ಛೆ ಅಂತ ಜಮೀರ್ ಅಹಮದ್ ಈಗ ತಾನೇ ಮಾತನಾಡ್ತಾ ಹೇಳಿದ್ರು. ನಾನು ಸಚಿವನಾಗೋದು ಪಕ್ಕ, ಆದರೆ ಖಾತೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ಈಗಷ್ಟೇ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಹೊರಬಂದಂತಹ ಜಮೀರ್ ಅಹಮದ್ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನನ್ನನ್ನು ಸಚಿವನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಪಕ್ಕ, ಆದರೆ ಯಾವ ಖಾತೆ ಅಂತ ಗೊತ್ತಿಲ್ಲ. ಈಗಷ್ಟೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಹೋಗಪ್ಪ ನೀನು ಸೆಲೆಕ್ಟ್ ಆಗಿದೆಯಾ, ನೀನು ಹೋಗಿ ರೆಡಿಯಾಗು ಮಂತ್ರಿ ಆಗೋದಕ್ಕೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಅವರ ಸಚಿವ ಸಂಪುಟದಲ್ಲಿ ನಾನು ಸ್ಥಾನ ಪಡೆದಿರೋದು ಅದು ದೇವರ ಇಚ್ಛೆ. ಮೊದಲು ದೋಸ್ತುಗಳಾಗಿದ್ವಿ, ಆಮೇಲೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು, ಈಗ ಮತ್ತೆ ನಾವು ದೋಸ್ತುಗಳಾಗಿದ್ದೀವಿ ಅಂತ ಕೂಡ ಜಮೀರ್ ಅಹಮದ್ ಹೇಳಿದ. ಜಮೀರ್ ಅಹಮದ್ ಖಾನ್ ಈಗಷ್ಟೇ ಮಾಧ್ಯಮದವ್ರ ಜೊತೆ ಮಾತನಾಡ್ತಾ ಇದ್ರು. ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿ ಬಂದು ನಾವು ಬೆಳಿಗ್ಗೆ ಫಸ್ಟ್ ನಾವೇ ಕೊಟ್ಟಿದ್ದು, ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ಸರ್ತಿ ಮಂತ್ರಿಮಂಡಲಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತ. ಜಮೀರ್ ಅಹಮದ್ ಅವರು ಪಬ್ಲಿಕ್ ಟಿವಿ ಜೊತೆ ಕೂಡ ಮಾತನಾಡ್ತಾರೆ, ನೋಡೋಣ ಏನು ಅಂತ. ಜಮೀರ್ ಅಹಮದ್ ಖಾನ್ ಈಗಷ್ಟೇ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಬಂದರು. ಮಂತ್ರಿ ಆಗೋದು ಖಚಿತ ಹೇಳಿದ್ದಾರೆ, ನನಗೆ ಭರವಸೆ ಕೊಟ್ಟಿದ್ದಾರೆ, ಆದರೆ ಯಾವ ಖಾತೆ ಅಂತ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರ ಜೊತೆ ನಾನು ಮಂತ್ರಿಮಂಡಲದಲ್ಲಿ ಇರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅದೆಲ್ಲ ದೈವೇಚ್ಛೆ ಅನುಸರಿಸಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗಲೇಬೇಕು. ನಮ್ಮ ಕ್ಯಾಪ್ಟನ್ ಅವರು, ಅವರ ನಾಯಕತ್ವದಲ್ಲೇ ನಾವು ಮುನ್ನಡಿಬೇಕು. ಹಾಗಾಗಿ ನಾವು ಹಿಂದೆ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳು. ಅಲ್ಲಿ ಕಲರ್ಫುಲ್ ಎಮ್ ಎಲ್ ಎ ಜಮೀರ್ ಅಹಮದ್ ಖಾನ್ ಈಗ ನಮ್ಮ ಜೊತೆಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರೇ, ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದೀರಿ, ಅನಿರೀಕ್ಷಿತವಾಗಿಯೂ ಆಗ್ತಿದ್ರು, ನಿರೀಕ್ಷೆ ಇತ್ತು ತಮಗೆ? ನನ್ನ ನಿರೀಕ್ಷೆ ಇತ್ತು, ನನ್ನ ಪಕ್ಷ ನನ್ನ ಕೊಡ್ತಾರಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೆ ನಾನು. ಆ ನಿರೀಕ್ಷೆ ತಕ್ಕಂಗೆ ಕೊಟ್ಟಿದ್ದಾರೆ ನನ್ನ. ಜೆಡಿಎಸ್ ಎಂಎಲ್ಎ ಆಗಿದ್ದಂತ ಜಮೀರ್ ಖಾನ್ ತಮ್ಮ ಪಕ್ಷವನ್ನೂ ಮೀರಿ ಕಾಂಗ್ರೆಸ್ ಜೊತೆಗೆ ಲವ್ ಮಾಡಿದ ಹಿನ್ನೆಲೆಯಲ್ಲಿ ಆ ಒಂದು ಋಣ ತೀರಿಸೋಣ ಕಾರಣಕ್ಕೆ ಇದನ್ನು ಕೊಡ್ತಾ ಇದಾರೆ ಏನು? ಇಲ್ಲ, ಆ ಥರ ಏನಿಲ್ಲ. ನಾನು ಮುಂಚೆನೆ ಭಾಳ ಸತಿ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಜನತಾದಳ ಪಕ್ಷ ಬಿಡುವಾಗ ನಾನು ಖುಷಿಯಾಗಿ ಬಿಟ್ಟಿಲ್ಲ. ನಾನು ಅಂದ್ಕೊಂಡೆ ಆಚೆ ಮಾಡಿದ್ದೆ, ಯಾವಾಗ ಇವ್ರು ಬೇಡವೇ ಬೇಡ ಅಂತ ತೀರ್ಮಾನ ಮಾಡೋದಾದ್ಮೇಲೆ ನಾನು ಕೌಮೋದಿ ಪಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲ್ಲ ಬಿಜೆಪಿಗೆ. ಹಾಗಾಗಿ ನಮ್ಮ ಬೇರೆ ದಾರಿ ಇರಲಿಲ್ಲ, ಕಾಂಗ್ರೆಸ್ಸೇ ಇದ್ದಿದ್ದು. ಕಾಂಗ್ರೆಸ್ ಪಕ್ಷ ಪಪ್ಪ ನಮ್ಮ ಕಷ್ಟಕಾಲದಲ್ಲಿ ಕೈ ಹಿಡಿದು ನನ್ನ ಎಮ್ ಎಲ್ ಎ ಟಿಕೆಟ್ ಕೊಟ್ಟರು. ನಮ್ಮ 7 ಜನಕ್ಕೂ 7 ಜನರಲ್ಲಿ 3 ಜನ ಗೆದ್ವಿ ನಾವು, 3 ಜನ ಗೆದ್ದು ಈಗ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದಾರೆ ಕಾಂಗ್ರೆಸ್ ಪಕ್ಷ. ನನ್ನ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಸರ್ವಿಸ್ ಮಾಡಿದಂತ ಸೀನಿಯರ್ಸ್ ಇದ್ರು, ರೋಷನ್ ಬೇಗ್ ಅಂತ ಹಿರಿಯರ್ ಇದ್ರು, ಹ್ಯಾರಿಸ್ ಅಂತ ಅವರು ಇದ್ರು, ಮೂರ್ಮೂರು ಸರಿ ಗೆದ್ದವರು. ಹೊಸದಾಗಿ ಬಂದ ಜಮೀರ್ ಅಹಮದ್ ಅವರಿಗೆ ಟಕ್ ಅಂತ ಸಚಿವ ಸ್ಥಾನ ಕೊಡ್ತಾರೆ, ಏನು ನೀವು ಆ ಲೆವೆಲ್ಗೆ ಲಾಬಿ ಮಾಡಿದ್ರಾ ಅಥವಾ ನಿಮ್ಮೇಲೆ ಅಷ್ಟು ಪ್ರೀತಿ ಯಾಕೆ? ಇಲ್ಲ, ನಾನು ಬಹಳ ಸತಿ ಮಾಧ್ಯಮದಲ್ಲಿ ಇದ್ದೀನಿ, ತಾವು ನೋಡಿದಿರಾ ನನ್ನ ದಿಲ್ಲಿಗೆ ಹೋಗ್ಲಿಲ್ಲ, ಇಲ್ಲಿ ಯಾರು ಮನೆ ಸಿದ್ದರಾಮಯ್ಯ ಅವ್ರು ಕೇಳಿಲ್ಲ, ಪರಮೇಶ್ವರ್ ಕೇಳಿಲ್ಲ, ವೇಣುಗೋಪಾಲ್ ಕೇಳಿಲ್ಲ, ಗುಲಾಂ ನಬಿ ಆಜಾದ್ ಬಂದ್ರು ಅವ್ರಿಗೂ ಕೇಳಿಲ್ಲ. ನಾನು ನನ್ನ ಕೇಪಬಿಲಿಟಿ ಇದ್ರೆ ನಾನು ಕೊಡ್ತಾರ ಅಂತ ಒಂದು ನಿರೀಕ್ಷೆ ಇತ್ತೆ. ಈಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡೋದು, ಹೈಕಮಾಂಡ್ ಒಂದ್ಸತಿ ತೀರ್ಮಾನ ಮಾಡೋದ್ರೆ ಯಾರು ಮಾತಾಡಂಗಿಲ್ಲ. ಈಗ ಹೇಗೆ ಮುಖ ನೋಡ್ತೀರಿ ಕುಮಾರಸ್ವಾಮಿ? ಡೈಲಿ ಅವ್ರ ಮುಖನ ನೋಡ್ಬೇಕಲ್ಲ. ನೋಡ್ಕೊಂಡೇ ಬರ್ತಾ ಇದೀವಿಲ್ಲ, ಉತ್ತರ ದಕ್ಷಿಣ ಆಗಿ ಹೋಗಿತ್ತಲ್ಲ, ಈಗ ಮತ್ತೆ ಸರಿಯಾಗದ ಹೆಂಗೆ ಅಂತ. ಖಂಡಿ ಸರಿ ಹೋಗ್ಬಿಟ್ಟಿದೆ, ಸರಿ ಹೋಗ್ಬಿಟ್ಟಿದೆ, ಈಗ ಸರಿ ಹೋಗ್ತದೆ. ಪಾಪ ನಿಮ್ಮನ್ನ ನಂಬ್ಕೊಂಡು ಇನ್ನೂ 6 ಜನ ಬಂದಿದ್ರು, ಈಗ ಎಲ್ಲರಿಗೂ ಸರಿ ಹೋಗಿಲ್ಲ, ನೀವೊಬ್ರು ಸರಿಯಾಗ್ಬಿಟ್ರೆ ಆಯ್ತಾ? ಎಲ್ಲರಿಗೂ ಸರಿ ಹೋಗ್ತದೆ, ಎಲ್ಲರಿಗೂ ಸರಿ ಹೋಗ್ತದೆ, ಟೈಮ್ ಬರ್ಬೇಕು ಅದಕ್ಕೆ, ಟೈಮ್ ಬಂದ್ರೆ ಎಲ್ಲರಿಗೂ ಸರಿ ಹೋಗ್ತದೆ. ಮತ್ತೆ ಕಾಂಗ್ರೆಸ್ ನವ್ರಿಗೆ ಭಯ ಬೀಳಲ್ಲ ತಾನೆ, ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಎಲ್ಲ ಸರಿ ಆಯ್ತು ಅಂತ ಮತ್ತೆ ಅರ್ಧದಲ್ಲೇ ಪಟ್ಕೊಂಡು ಜೆಡಿಎಸ್ ಕರ್ಕೊಂಡ್ರೆ ಅಂತ? ಇಲ್ಲ, ಖಂಡಿತ ಅಲ್ಲ, ಖಂಡಿತ ಅಲ್ಲ, ಕಾಂಗ್ರೆಸ್ ಬಿಡೋದು ಪ್ರಶ್ನೆನೇ ಬರಲ್ಲ. ಈಗ ಯಾವ ಖಾತೆ ನಿರೀಕ್ಷೆಯಲ್ಲಿ ಇದ್ದಿರ್ತಾವೆ? ಇಲ್ಲ, ನಾನು ಯಾವ ಮಂತ್ರಿ ಸ್ಥಾನ ಕೇಳಿಲ್ಲ ಅಂದ್ರೆ ಖಾತೆ ಕೇಳ್ತೀನಿ ನಾನು. ಯಾವ ಖಾತೆ ಕೊಟ್ಟರು ನಿಭಾಸ್ತೀನಿ ನಾನು? ಯಾವ ಖಾತೆ ಮುಜರಾಯಿ ಕೊಟ್ಟರು ಮಾಡ್ತೀರಾ? ಮುಜರಾಯಿ ಕೊಟ್ಟರು ಯಾವ ಕೊಟ್ಟರು ನಿಭಾಸ್ತೀನಿ ನಾನು. ಮುಜರಾಯಿ ಯಾವ್ದನ್ನ ಕೊಡ್ಲಿ,
ಅಲ್ಲ ಕೊನೆಗೆಲ್ಲ ಜಮೀರ್ ಅಹಮದ್ ಖಾನ್ ಎಲ್ಲರಿಗೂ ಸೆಟ್ ಆಗ್ತಾರೆ, ಮುಜರೆ ಆದ್ರೂ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಕೊಟ್ರೆ. ನಾನು ಹೇಳ್ತಾ ಇಲ್ವಾ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ನಾನು. ಈಗ ನನ್ಗೆ ಯಾವ್ದಾನ ಒಂದು ಬೇಡಿಕೆ ಇದ್ರೆ ತಾನೆ, ನನಗೆ ಇಂಥದ್ದೇ ಬೇಕು, ಮಂತ್ರಿ ಆಗ್ಬೇಕಾದ್ರೆ ಆಸೆ ಇದ್ರೆ ತಾನೆ. ಈಗ ನನ್ನ ಆಸೆನೇ ಇಟ್ಟಿರಲಿಲ್ಲ ಅಂಥದ್ದಲ್ಲಿ ನನ್ನ ಪಕ್ಷ ನನಗೆ ರಾಹುಲ್ ಗಾಂಧಿ ಅವರು, ಮನೆ ಸಿದ್ದರಾಮಯ್ಯ ಅವರು, ಮನೆ ಪರಮೇಶ್ವರ್ ಅವರು, ಮನೆ ವೇಣುಗೋಪಾಲ್ ನನ್ನ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನನ್ನ ನಿಷ್ಠೆಯಿಂದ ನಾನು ನಿಭಾಯಿಸ್ತೀನಿ. ನಾನು ಜಮೀರ್ ಅಹಮದ್ ಖಾನ್ ಸಿಕ್ಕಿದ್ರೆ ಕಿಸ್ಸು, ಇಲ್ಲಾಂದ್ರೆ ಮಿಸ್ಸು ಅಂತೆಲ್ಲ ಹೇಳ್ತಾ ಇದ್ರು. ಈಗ ಜನರಿಗೆ ನೀವು ಸಿಗಲೇಬೇಕು, ಕಿಸ್ಸಲ್ದಿದ್ರು ಕೆಲಸ ಅಂತೂ ಮಾಡಲೇಬೇಕು, ಜವಾಬ್ದಾರಿ ಜಾಸ್ತಿ ಇದೆ. ಈಗ ಚಾಮರಾಜಪೇಟೆ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಓಸದಿಂದ ಜಾಸ್ತಿ ಲೀಡ್ ಅವ್ರು ಯಾವ ಪದ ಉಪಯೋಗಿಸಿದ್ರು ಡಿಪಾಸಿಟ್ ಇಲ್ಲಂಗೆ ಆಯ್ತು ಅವ್ರಿಗೆ. ಸರ್ ಮಿನಿಸ್ಟ್ರು ಈಗ ಕಿಸ್ ವರ್ಕಾಗಲ್ಲ, ಕೆಲಸ ಆಗಬೇಕು, ಜವಾಬ್ದಾರಿ ಇದೆ, ಜವಾಬ್ದಾರಿಯನ್ನ ನಿರ್ವಹಿಸ್ತೀರಾ, ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಕಾಣ್ತಾ ಇದೆಯಾ? ಮಾಡಿ ತೋರಿಸ್ತೀವಿ ಬಾಸ್, ಮಾಡಿ ತೋರಿಸ್ತೀನಿ. ನಾನು ಚುನಾವಣೆ ಟೈಮಲ್ಲೇ ಹೇಳಿದೆ, ನನಗೆ ವಿಶ್ವಾಸ ಇತ್ತು, ನನಗೆ ವಿಶ್ವಾಸ ಇತ್ತು ನಮ್ಮದೇ ಸರ್ಕಾರ ಬರ್ತದಂತ, ಕೊಲಿಷನ್ ಗೌರ್ಮೆಂಟ್ ಬರ್ತದಂತ ಯಾರು ನಿರೀಕ್ಷೆ ಇಟ್ಟಿರಲಿಲ್ಲ. ನಮ್ಮದೇ ಸರ್ಕಾರ ಬರ್ತದಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ಅವಾಗ ಭಾಳ ಸತಿ ನನ್ನ ರಾಜ್ಯದಲ್ಲಿ ಪ್ರವಾಸ ಮಾಡುವಾಗ ಭಾಳ ಸಭೆದಲ್ಲಿ ನಾನು ಹೇಳಿದೆ, ನಾನು ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋದು ಯಾರು ತಪ್ಪಿಸೋಕ್ಕಾಗಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ನನ್ನ ಮಂತ್ರಿ ಮಾಡ್ಸೋಕ್ಕೆ ಯಾರು ತಪ್ಪಿಸೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಮಂತ್ರಿ ಮಾಡಿದ್ರೆ ನಾನು 5 ವರ್ಷ ಅವಧಿಯಲ್ಲಿ ಒಂದು ಇಂಥ ಕೆಲಸ ಮಾಡಿ ತೋರಿಸ್ತೀನಿ, ಇತಿಹಾಸನ ಕ್ರಿಯೇಟ್ ಮಾಡಿ ಗಿನೀಸ್ ರೆಕಾರ್ಡಲ್ಲಿ ಬಂದ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಇದು ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತ ಮಾತು, ನಾನು ಸಚಿವನಾಗಿ ಮಾಡ್ತಕ್ಕಂಥ ಕೆಲಸ ದಾಖಲೆ ಆಗಬೇಕು, ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಬರಬೇಕು ಅನ್ನುವಂತ ಮಾತು ಜಮೀರ್ ಅಹಮದ್ ಖಾನ್ ಅವರದು. ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.